ಹೇ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ರಾ ಸಾಗರ್ ಸ್ಟೋರೀಸ್ನ. ಏನಪ್ಪ ಇದು ಮ್ಯಾಟ್ರು, ತಲೆಗೆ ಶೂಟ್ ಅಂದ್ಕೊಳ್ಳಿ. ನೀವೇನಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿದ್ದೀರಾ ಅಂತಂದರೆ ಈ ಪೋಸ್ಟರ್ನ ನೆನ್ನೆನೋ ಮೊನ್ನೆನೋ ಒಂದಿನ ನೋಡಿರ್ತೀರ. ಏನಾಗ್ತಿದೆಯಪ್ಪ ಇಲ್ಲಿ ಅಂತಂದರೆ, ಇದು ಅಫೀಷಿಯಲ್ ಅನೌನ್ಸ್ಮೆಂಟ್ ಅಲ್ಲ, ಬಟ್ ಆದರೂ ಕೂಡ ಒಂದು ರೇಂಜಿಗೆ ಕ್ಲೂ ಕೊಟ್ಟಿದ್ದಾರೆ ಉಪೇಂದ್ರ ಅವರು. ಉಪೇಂದ್ರ ಅವರ ಡೈರೆಕ್ಷನಲ್ಲಿ ಬರ್ತಾ ಇರೋ ಒಂದು ಮೂವಿದು ಪೋಸ್ಟರ್ ಇದು. ಕತೆ, ಚಿತ್ರಕಥೆ, ನಿರ್ದೇಶನ ಎಲ್ಲ ಉಪೇಂದ್ರ ಅವ್ರದ್ದೇ ಅಂದೆ. ಸೊ ಉಪೇಂದ್ರ ಅವ್ರ ಮೂವಿ ಹೆಂಗೆ ಕನ್ಫ್ಯೂಷನ್ ಇರುತ್ತೋ, ಇವರು ಫಿಲಮ್ ಬರಬೇಕಾದ್ರೆ ಇನ್ನೂ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಇದು ಅಫೀಷಿಯಲ್ಲ ಇಲ್ವಾ ಅದು ಇದು ಅಂತ ಫುಲ್ಲು ಕನ್ಫ್ಯೂಷನು, ಫುಲ್ಲು ಸೈಕ್ ಆಗಿಬಿಟ್ಟಿದ್ದಾರೆ ಜನ. ಬಟ್ ಉಪೇಂದ್ರ ಅವರು ಇದ್ರ ಬಗ್ಗೆ ಒಂದು ಕ್ಲೂ ಕೊಟ್ಟಿದ್ದಾರೆ. ನಿನ್ನೆ ಅವರ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಇದ್ರ ಬಗ್ಗೆ ಪೋಸ್ಟ್ ಮಾಡಿದ್ದಾರೆ. ಜನ ಏನೇನು ಯೋಚನೆ ಮಾಡ್ತಾ ಇದ್ದಾರೆ ಈ ಲೀಕ್ ಆಗಿರೋ ಪೋಸ್ಟರ್ ಬಗ್ಗೆ ಅಂತ ಜನ ಬೇಜಾನ್ ಪ್ರಿಡಿಕ್ಷನ್ಗಳು ಮಾಡಿಬಿಟ್ಟಿದ್ದಾರೆ. ಒಬ್ಬರು ನೋಡಿದ್ರೆ ಆ ವೋಟ್ ಹಾಕ್ಬೇಕಾದ್ರೆ ಒಂದು ಮಾರ್ಕ್ ಹಾಕ್ತಾರಲ್ಲ ಅದನ್ನ ಇಟ್ಕೊಂಡು ಏನೇನೋ ಪ್ರಿಡಿಕ್ಟ್ ಮಾಡಿದ್ದಾರೆ. ಆಮೇಲೆ ಇನ್ನು ನಾನು ನೀನು ಆಯಿತು, ಉಪೇಂದ್ರದಲ್ಲಿ ನಾನು ಆಯಿತು, ಉಪೇಂದ್ರ ಉಪ್ಪಿ ಟೂ ಅಲ್ಲಿ ನೀನು ಆಯಿತು, ಇದರಲ್ಲಿ ಏನೋ ಬೇರೆ ಏನಾದರೂ ಸೀನ್ ಇರ್ಬೋದು ಅಂತ ಇನ್ನೊಂದು ಸ್ವಲ್ಪ ಜನ ಯೋಚನೆ ಮಾಡಿದ್ರೆ, ಅಂದರೆ ಬೇಜಾನ್ ಜನ ಏನೇನೋ ಪ್ರಿಡಿಕ್ಟ್ ಮಾಡಿಬಿಟ್ಟಿದ್ರೆ ಮುಂದೆ ಏನಿರ್ಬೋದು ಈ ಫಿಲಮು, ಎರಡು ಸೇರ್ಕೊಂಬರ್ಬೋದಾ, ನಾನು ನೀನು ಎರಡು ಸೇರ್ಕೊಂಬರ್ಬೋದಾ ಅನ್ನೋ ಥರ ಪ್ರಿಡಿಕ್ಟ್ ಮಾಡಿದ್ದಾರೆ. ಬಟ್ ಏನು ಅಂತ ಇನ್ನೂ ಗೊತ್ತಿಲ್ಲ ಯಾರಿಗೂ. ಇನ್ನೂ ಅಫೀಷಿಯಲ್ ಆಗಿ ಅನೌನ್ಸ್ಮೆಂಟ್ ಕೊಟ್ಟಿಲ್ಲ ಉಪೇಂದ್ರ ಅವರು. ಸೆಪ್ಟೆಂಬರ್ 20ನೇ ತಾರೀಕು ಇದು ಅಫೀಷಿಯಲ್ ಆಗಿ ಅನೌನ್ಸ್ ಆಗುತ್ತೆ ಅಂತ ಎಲ್ಲಿಂದನೋ ಬಂತು ನಮಗೆ ವಿಷಯ ಮ್ಯಾಟ್ರ್ಗಳು. ಸೊ ಬಂದರೂ ಬರ್ಬೋದು, ಬರದೇ ಇದ್ರೂ ಇರ್ಬೋದು. ಆಮೇಲೆ ಉಗಿಯಕ್ಕೆ ಹೋಗ್ಬಿಡಿ ನನಗೆ, ಏಯ್ 20ನೇ ತಾರೀಕು ಕೇಳಿದ್ದೆ ಎಲ್ಲಿ ಬಂತು, ಅದು ಬಂತು, ಇದು ಬಂತು ಅಂತ ನನಗೆ ಸೋರ್ಸಲ್ಲಿ ಸ್ವಲ್ಪ ಮಟ್ಟಿಗೆ ಬಂದಿರೋದಷ್ಟೇ. ಅವ್ರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೋ ಮಾಡೋದಿಲ್ಲ ಅವ್ರಿಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಫಿಲಮ್ ಅನ್ನು ಬಂತು ಅಂತಂದರೆ ಅವ್ರ ಪಾಯಿಂಟ್ ಆಫ್ ವ್ಯೂ ಏನಿದೆ, ಪ್ರಜಾಕೀಯ ಅಂತ ಹೇಳ್ತಿದ್ದೀರಲ್ಲ ಅವ್ರ ಪಾಯಿಂಟ್ ಆಫ್ ವ್ಯೂ ಏನಿದೆ ಅದನ್ನ ಎಲ್ಲ ಈ ಫಿಲಮಲ್ಲಿ ತೋರಿಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಿಕಾಸ್ ಜನಕ್ಕೆ ಅರ್ಥ ಆಗಬೇಕು ಗುರು, ಏನೇನು ನಡೀತಾ ಇದೆ ಪ್ರಪಂಚದಲ್ಲಿ ಅಂತ, ಅಂದರೆ ಈ ಪೊಲಿಟಿಕಲ್ ವರ್ಲ್ಡ್ ಏನಿದೆ, ಸೊ ಇದರಲ್ಲಿ ಏನೇನು ನಡೀತಾ ಇದೆ ಅಂತ ಅರ್ಥ ಆಗಬೇಕು ಜನಕ್ಕೆ. ಗೊತ್ತೇ ಇಲ್ಲ ನಮಗೇನಕ್ಕೆ ರಾಜಕೀಯ ಬಿಡುಗುರು, ಅದು ಗುರು, ಇದು ಗುರು ಅಂತ ಯಾರಿಗೆ ವೋಟ್ ಹಾಕೋಣ ಅಂತ ಅಂದರೆ ಯಾರಿಗೂ ಒಬ್ರಿಗೆ ಹಾಕೋಣ ಬಿಡುಗುರು, ಏನಾಗುತ್ತೆ ನಮಗೆ, ಏನು ಡಿಫ್ರೆನ್ಸ್ ಆಗಲ್ಲ ನಮಗೆ ಅಂತ ಅನ್ನೋರಿಗೆ ಇದು ಪರ್ಫೆಕ್ಟ್ ಫಿಲಮ್ ಅಂತ ಅಂದ್ಕೊಂಡಿದ್ದೀನಿ. ಏನೇನಾ ಅದೇ ಎಲ್ಲ ರಾಜಕೀಯದ ಎಲ್ಲ ಆಸ್ಪೆಕ್ಟ್ಸ್ನೂ ಇದರಲ್ಲಿ ಕವರ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅವರವ್ರ ಪಾಯಿಂಟ್ ಆಫ್ ವ್ಯೂ ಅಂದರೆ ಉಪ್ಪಿ ಅವರ ಪಾಯಿಂಟ್ ಆಫ್ ವ್ಯೂ ಏನಿದೆ, ಜನಗಳಿಗೆ ಏನು ತಿಳಿಸ್ಬೇಕು ಏನು ಗೊತ್ತಿಲ್ಲ ಅದನ್ನೆಲ್ಲ ತಿಳಿಸ್ತಾರೆ ಈ ಮೂವಿಲಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನೀವೇನು ಹೇಳ್ತೀರಾ ಈ ಮೂವಿ ಬಗ್ಗೆ, ಅಂದರೆ ಹೆಂಗೆ ಪ್ರಿಡಿಕ್ಟ್ ಮಾಡಿರ್ತೀರಾ, ಇದು ಈ ನಾಮ ಏನಕ್ಕೆ ಅಂತ ನೀವು ಪ್ರಿಡಿಕ್ಟ್ ಮಾಡಿದ್ರೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನನಗೇನೋ ಇದು ಪಕ್ಕ ಪೊಲಿಟಿಕಲ್ ಡ್ರಾಮಾ ಇರೋ ಥರ ಫಿಲಮೇ ಕಾಣಿಸ್ತಿದೆ ಗುರು. ಅಂದರೆ ಅವ್ರ ಪಾಯಿಂಟ್ ಆಫ್ ವ್ಯೂ ಏನಿದೆ ಕರೆಕ್ಟಾಗಿ ತೋರಿಸ್ಬೇಕು ಅಂದರೆ ಅವ್ರ ಫಿಲಮ್ ಮೂಲಕನೇ ತೋರಿಸ್ಬೇಕು. ಮೀಡಿಯಾ ಮುಂದೆ ಬಂದುಬಿಟ್ಟು ಅವರು ಎಲ್ಲ ಹೇಳೋಕ್ಕಾಗೋದಿಲ್ಲ ಓಪನ್ ಆಗಿ. ಸೊ ಫಿಲಮಲ್ಲಿ ತೋರಿಸಿದ್ರು ಅಂತಂದರೆ ಒಂದು ಸ್ವಲ್ಪ ಜನಕ್ಕೆ ಅರ್ಥ ಆಗುತ್ತೆ ಫಿಲಮಲ್ಲಿ ತೋರಿಸಿದರೆ ಓಕೆ ಅಂತ. ಸೊ ಅವ್ರು ಮೀಡಿಯಾ ಮುಂದೆ ಬಂದುಬಿಟ್ಟು ಏನೇನೋ ಹೇಳೋಕ್ಕಾಗೋದಿಲ್ಲ ನೋಡಿ, ಅದಕ್ಕೆ ಅವ್ರ ಫಿಲಮ್ ಮೂಲಕ ತೋರಿಸಿದ್ರೆ ಜನಗಳಿಗೆ ನೀಟಾಗಿ ಅರ್ಥ ಆಗುತ್ತೆ ಏನೇನು ಆಗ್ತಿದೆ ನಮ್ಮ ಪೊಲಿಟಿಕಲ್ ವರ್ಲ್ಡಲ್ಲಿ ಅಂತ. ಸೊ ನೀವೇನು ಹೇಳ್ತೀರಪ್ಪ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ನಾಮದ ಬಗ್ಗೆ. ಸೊ ಓಕೆ, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್.